ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನೀವು ನಮ್ಮ ಕಥಾನಾಯಕ ಆದಿಮಾನವನ ಹುಟ್ಟು ಮತ್ತು ವಿಕಾಸವನ್ನ, ಹಾಗೆ ಆತನ ಜೊತೆಗೆ ಸಾಗಿ ಬಂದಂತ ಚಿತ್ರದ ಹುಟ್ಟು ವಿಕಾಸವನ್ನ, ಆದಿಮಾನವನ ಚಿತ್ರರಚನೆಯ ಹಿಂದಿನ ಮೂಲ ಉದ್ದೇಶಗಳನ್ನ ತಿಳ್ಕೊಂಡಿದ್ದೀರಿ ಅಲ್ವಾ? ಇವತ್ತಿನ ತರಗತಿಯಲ್ಲಿ ನಾವು ಆದಿಮಾನವ ಅಂದ್ರೆ ಯಾರು, ಆದಿಮಾನವನ ಚಿತ್ರಕಲೆ ಅಂದ್ರೆ ಏನು, ಇತಿಹಾಸ ಅಂದ್ರೇನು, ಇತಿಹಾಸ ಪೂರ್ವಕಾಲ ಅಂತಂದ್ರೇನು, ಆದಿಮಾನವನ ಗುಹಾ ಚಿತ್ರಗಳನ್ನ ಅಧ್ಯಯನ ಮಾಡೋದ್ರಿಂದ ಅಥವಾ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಆಗುವಂತಹ ಪ್ರಯೋಜನಗಳು ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಳ್ಳೋಣ, ಬನ್ನಿ. ಹೌದು ವಿದ್ಯಾರ್ಥಿಗಳೇ, ಈ ಆದಿಮಾನವ ಅಂತಂದ್ರೆ ಯಾರು ಗೊತ್ತಾ ನಿಮ್ಗವನು? ಹೇಳ್ತೀನಿ ಕೇಳಿ. ಆದಿ ಮಾನವ, ಆದಿ ಪ್ಲಸ್ ಮಾನವ, ಇಲ್ಲಿ ಎರಡು ಪದಗಳಿವೆ. ಆದಿ ಅಂತಂದ್ರೆ ಮೊದಲು ಅಥವಾ ಆರಂಭ ಅನ್ನೋ ಒಂದು ಅರ್ಥ, ಮಾನವ ಮೀನ್ಸ್ ಮನುಷ್ಯ ಅಂತ ಹೇಳಿ. ಮಾನವನ ವಿಕಾಸದ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯಲ್ಲಿ ನಾವು ಕರೆಯಲ್ಪಡುವ ಅಥವಾ ನಾವು ಕರೆಯುವಂಥ ಈ ಮಾನವ ಅನ್ನುವಂಥ ಒಬ್ಬ ವ್ಯಕ್ತಿ ರೂಪುಗೊಳ್ಳೋದಕ್ಕೂ ಮುಂಚೆ ಇದ್ದಂಥ ವ್ಯಕ್ತಿಯನ್ನು ನಾವು ಆದಿಮಾನವ ಅಥವಾ ಆರಂಭಿಕ ಕಾಲದ ಮಾನವ ಅಂತೇಳಿ ಕರಿತೀವಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಾನು ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾನವನ ವಿಕಾಸದ ಪ್ರಕ್ರಿಯೆಯಲ್ಲಿ ನಾವು ಮಾನವ ಅಂತ ಕರೆಯಲ್ಪಡುವಂಥ ಈ ವ್ಯಕ್ತಿ ರೂಪುಗೊಳ್ಳೋದಕ್ಕೂ ಮುಂಚೆ ಇದ್ದಂಥ ವ್ಯಕ್ತಿಯನ್ನು ನಾವು ಆದಿಮಾನವ ಅಥವಾ ಆರಂಭಿಕ ಕಾಲದ ಮಾನವ ಅಂತೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲೂ ಹೇಳ್ಬೋದು ಇದನ್ನು, ಇತಿಹಾಸ ಪೂರ್ವ ಕಾಲದಲ್ಲಿ ಜೀವಿಸಿದ್ದಂಥ ವ್ಯಕ್ತಿಯನ್ನು ಅಥವಾ ಮಾನವನನ್ನು ಆದಿಮಾನವ ಅಂತಲೂ ಕೂಡ ಕರಿಬೋದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಇತಿಹಾಸ ಪೂರ್ವ ಕಾಲದಲ್ಲಿ ಜೀವಿಸಿದಂಥ ಮಾನವನನ್ನು ಅಥವಾ ವ್ಯಕ್ತಿಯನ್ನು ಆದಿಮಾನವ ಅಂತಲೂ ಕೂಡ ಕರಿಬೋದು. ಈಗ ಆದಿಮಾನವ ಅಂದ್ರೇನು ಅಂತ ಗೊತ್ತಾಯ್ತು. ಈ ಆದಿಮಾನವನ ಚಿತ್ರಕಲೆ ಅಂದ್ರೇನು? ಇತಿಹಾಸ ಪೂರ್ವ ಕಾಲದಲ್ಲಿದ್ದಂಥ ಆದಿಮಾನವ ಬರೆದ ಚಿತ್ರಗಳನ್ನು ನಾವು ಆದಿಮಾನವನ ಚಿತ್ರಕಲೆ ಅಂತೇಳಿ ಕರಿತೀವಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಇತಿಹಾಸ ಪೂರ್ವ ಕಾಲದಲ್ಲಿದ್ದಂಥ ಆದಿಮಾನವ ಬರೆದ ಚಿತ್ರಗಳನ್ನು ಆದಿಮಾನವನ ಚಿತ್ರಕಲೆ ಅಂತೇಳಿ ಕರಿತೀವಿ. ಈಗ ಆದಿಮಾನವನ ಚಿತ್ರಕಲೆ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮಗೆ. ಹಾಗಾದರೆ ಇತಿಹಾಸ ಅಂದ್ರೇನು? ಲಿಖಿತ ದಾಖಲೆಗಳು ದೊರೆಯುವಂಥ ಒಂದು ಕಾಲಘಟ್ಟವನ್ನು ನಾವು ಇತಿಹಾಸ ಅಂತೇಳಿ ಕರಿತೀವಿ. ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದರೆ ಇತಿಹಾಸ ಪೂರ್ವಕಾಲ ಅಂದ್ರೇನು? ಹಾಗಾದರೆ ಇದಕ್ಕೆ ವ್ಯತಿರಿಕ್ತವಾಗಿರೋದು ಅಂದರೆ ವಿರುದ್ಧವಾಗಿರುವಂಥದ್ದು, ಅಂದರೆ ಇತಿಹಾಸ ಪೂರ್ವಕಾಲ ಅಂತಂದರೆ ಯಾವುದೇ ರೀತಿಯ ಲಿಖಿತ ಅಥವಾ ಬರವಣಿಗೆ ರೂಪದ ದಾಖಲೆಗಳು ದೊರೆಯದೇ ಇರುವಂಥ ಗತಕಾಲವನ್ನು, ಗತ ಮೀನ್ಸ್ ಹಳೆಯದು ಅಥವಾ ಕಳೆದು ಹೋಗಿರುವಂಥ ಒಂದು ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂಥೇಳಿ ಕರಿತೀವಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಇತಿಹಾಸ ಪೂರ್ವಕಾಲ ಅಂತಂದರೆ ಯಾವುದೇ ರೀತಿಯ ಲಿಖಿತ ರೂಪ ಅಥವಾ ಬರವಣಿಗೆ ರೂಪದಲ್ಲಿ ಇಲ್ಲದೇ ಇರುವಂಥ ಒಂದು ಕಾಲಘಟ್ಟವನ್ನು ನಾವು ಇತಿಹಾಸ ಪೂರ್ವಕಾಲ ಅಂಥೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಪೂರ್ವ ಆದಿಮಾನವನ ಬೆಳವಣಿಗೆಗೆ ಸಂಬಂಧಿಸಿದಂಥ ಜೀವನದ ಒಂದು ಕಾಲಘಟ್ಟ ಇದು. ಎಲ್ಲಿ ನಮಗೆ ಪೇಪರ್ ಆಗಲಿ, ಭಾಷೆ ಆಗಲಿ ಅಥವಾ ಲಿಪಿ ಆಗಲಿ ಸಿಗದೇ ಇರುವಂಥ ಒಂದು ಕಾಲಘಟ್ಟ ಅಥವಾ ಗ್ರಂಥ ರೂಪದಲ್ಲಿ ಅಥವಾ ಪುಸ್ತಕ ರೂಪದಲ್ಲಿ ಲಿಖಿತ ದಾಖಲೆಗಳು ದೊರೆಯದಲೇ ಇರುವಂಥ ಒಂದು ಕಾಲವನ್ನು ಕೂಡ ನಾವು ಇತಿಹಾಸ ಪೂರ್ವಕಾಲ ಅಂತೇಳಿ ಕರಿತೀವಿ. ಈಗ ನಮಗೆ ಆದಿಮಾನವ, ಆದಿಮಾನವ ಚಿತ್ರಕಲೆ, ಇತಿಹಾಸ, ಇತಿಹಾಸ ಪೂರ್ವಕಾಲ ಅಂತಂದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಅಲ್ವಾ? ಈಗ ಆದಿಮಾನವನ ಗುಹಾ ಚಿತ್ರಗಳನ್ನು ಅಧ್ಯಯನ ಮಾಡೋದ್ರಿಂದ ಅಥವಾ ಆದಿಮಾನವನ ಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೆ ಆಗುವಂಥ ಪ್ರಯೋಜನಗಳು ಏನೇನಿದೆ ಮತ್ತು ಯಾಕೆ ನಾವು ಈ ಚಿತ್ರಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನು ಈಗ ನೋಡೋಣ, ಬನ್ನಿ ವಿದ್ಯಾರ್ಥಿಗಳೇ. ಮೊದಲಿಗೆ ನಮ್ಮ ಕಥಾನಾಯಕ ಆದಿಮಾನವ ಬರೆದಂಥ ಚಿತ್ರಗಳ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತಂದರೆ, ಇವತ್ತು ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಇತಿಹಾಸವನ್ನು ಮೂರು ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸಿ ಅಭ್ಯಾಸವನ್ನು ಮಾಡ್ತಾರೆ. ಮೊದಲನೇದು ಶಿಲಾಯುಗ, ಎರಡನೇದು ಮಧ್ಯಕಾಲೀನ ಯುಗ, ಮೂರನೇದಾಗಿ ಲೋಹಯುಗ. ಹೀಗೆ ಮೂರು ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸಿ ನಾವು ಅಭ್ಯಾಸವನ್ನು ಮಾಡಬೇಕಾದ್ರೆ ಈ ಪ್ರಮುಖ ಕಾಲಘಟ್ಟವನ್ನು ನಾವು ಗುರುಸೋದು ನಮ್ಮ ಕಥಾನಾಯಕ ಆದಿಮಾನವ ಬಳಸಿ ಬಿಟ್ಟು ಹೋದಂಥ ಚಿತ್ರ, ಶಿಲ್ಪ, ವಾಸುಶಿಲ್ಪದ ಮೂಲ ಪಳೆ ಉಳಿಕೆಗಳನ್ನು ಆಧರಿಸಿ ಗುರುತಿಸ್ತಾರೆ. ಇಲ್ಲಿ ನಮಗೆ ಇತಿಹಾಸದ ಕಾಲನಿರ್ಣಯದಲ್ಲಿ ಮತ್ತು ಆದಿಮಾನವ ಬದುಕಿದ ಬದುಕಿನ ಕಾಲನಿರ್ಣಯದಲ್ಲಿ
ಈ ಚಿತ್ರಗಳು ಮುಖ್ಯ ಮೂಲ ಆಧಾರಗಳಾಗಿ ಬಳಕೆ ಆಗೋದ್ರಿಂದ ಈ ಚಿತ್ರಗಳ ಅಧ್ಯಯನವನ್ನು ನಾವು ಮಾಡಬೇಕಾಗಿದೆ ವಿದ್ಯಾರ್ಥಿಗಳು. ಎರಡನೇದಾಗಿ ನಾವು ಆದಿಮಾನವ ಚಿತ್ರಗಳನ್ನು ಯಾಕೆ ಅಭ್ಯಾಸ ಮಾಡಬೇಕು ಅಂತ ನೋಡೋದಾದರೆ, ನಾವು ನಮ್ಮ ತಾತ ಮುತ್ತಾತರ ಹೆಸರು, ಅವರ ವಾಸಸ್ಥಳ, ಅವರು ಬದುಕಿದ ರೀತಿ ನೀತಿಗಳ ಬಗ್ಗೆ ತಿಳಿಯೋದು ಎಷ್ಟು ಅಗತ್ಯವೋ ಅಷ್ಟೇ ಅವಶ್ಯಕವಾದದ್ದು ನಮ್ಮ ಪೂರ್ವಜನಾದಂಥ ಆದಿಮಾನವನ ಬಗ್ಗೆ ತಿಳ್ಕೊಳ್ಳೋದು. ನೆನಪಿರಲಿ ವಿದ್ಯಾರ್ಥಿಗಳೇ, ನಮ್ಮ ಕಥಾನಾಯಕ ಬರೀ ನಮ್ಮ ಪೂರ್ವಜನಾಗಿ ಅಷ್ಟೇ ಉಳಿದಿಲ್ಲ, ಆತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮೆಲ್ಲ ಕಲೆಗಳ ಜನಕ ಅಥವಾ ಪಿತಾಮಹ ಅಂತ ಗುರುತಿಸ್ಕೊಂಡಿದ್ದಾನೆ, ಅಥವಾ ನಾವು ಹಾಗೆ ಅವನನ್ನು ಗುರುತಿಸ್ತೇವೆ. ಇದು ನಮಗೆ ತಿಳಿಯೋದು ನಾವು ಆತನ ಬಗ್ಗೆ ಅಭ್ಯಾಸ ಮಾಡಿದಾಗಲೇ. ಚಿತ್ರ ಆಗಿರಲಿ, ಶಿಲ್ಪ ಆಗಿರಲಿ, ವಾಸ್ತುಶಿಲ್ಪನೇ ಆಗಿರಲಿ ವಿದ್ಯಾರ್ಥಿಗಳೇ, ಈ ಎಲ್ಲ ಕಲೆಗಳ ಮೂಲವನ್ನು ನಾವು ಗುರುತಿಸೋದು ನಮ್ಮ ಆದಿಮಾನವರಲ್ಲಿ. ಹಾಗಾಗಿ ಹಿಂದೆ ಏನಿತ್ತು, ಹೇಗಿತ್ತು, ಹೇಗಾಯಿತು, ಯಾಕಾಯಿತು ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ಇವತ್ತಿನ ದಾರಿ ನಮ್ಮ ದಾರಿ, ಅದರಲ್ಲೂ ಮುಖ್ಯವಾಗಿ ಸುಗಮ ಆಗೋದಕ್ಕೆ ಸಾಧ್ಯ ಆಗತ್ತೆ. ಮೂರನೇದಾಗಿ ಮತ್ತೊಂದು ವಿಷಯ ಗೊತ್ತಾ ನಿಮಗೆ ವಿದ್ಯಾರ್ಥಿಗಳೇ, ನಮ್ಮೆಲ್ಲ ಪ್ರಾಚೀನ ಚಿತ್ರ, ಶಿಲ್ಪ, ವಾಸ್ತುಶಿಲ್ಪದ ಕಲೆಗಳ ಬೆಳವಣಿಗೆ ಮತ್ತು ಔನ್ನತ್ಯ ಇದೆಯಲ್ಲ, ಅದು ದೇವರನ್ನ ಮತ್ತು ಧರ್ಮವನ್ನು ಆಧರಿಸಿನೇ ಬೆಳೆದಿದೆ. ಧರ್ಮವನ್ನು ದೇವರನ್ನು ಹೊರತುಪಡಿಸಿದಂಥ ಕಲೆಯ ಬೆಳವಣಿಗೆಯನ್ನು ನಾವು ನಮ್ಮ ಪ್ರಾಚೀನ ಕಾಲದಲ್ಲಿ ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಲೆಗಳು ಹಾಗೆ. ಹಾಗಾಗಿ ಆದಿಮಾನವನ ಕಾಲದ ದೇವರು, ದೈವದ ಪರಿಕಲ್ಪನೆ ಹೇಗಿತ್ತು, ಹೇಗೆ ಬೆಳೆದು ಬಂತು, ಕಾರಣ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಈ ಚಿತ್ರಗಳು ನಮಗೆ ಪುರಾವೆಗಳಾಗಿ, ಸಾಕ್ಷಿಗಳಾಗಿ ಸಿಗ್ತವೆ. ಅದಕ್ಕಾಗಿ ನಾವು ಈ ಬಗ್ಗೆ ತಿಳ್ಕೋಬೇಕಾಗಿದೆ. ನಾಲ್ಕನೇದಾಗಿ ಆದಿಮಾನವನ ಗುಹ ಚಿತ್ರಗಳನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು ಅಂತ ನೋಡೋದಾದರೆ, ನಮ್ಮ ಈ ಪೂರ್ವ ಕಲಾವಿದ ಇದನ್ನಲ್ಲ, ಅದೇ ಈ ಆದಿಮಾನವ ಅಥವಾ ನಮ್ಮ ಕಥಾನಾಯಕ ಇದನ್ನಲ್ಲ, ಇವನು ಬರೆದಂಥ ಚಿತ್ರಗಳ ರಚನೆಯ ವಿಧಾನ, ರಚನೆಗೆ ಬಳಕೆಯಾದಂಥ ಪರಿಕರಗಳು ಏನೇನು, ಬಣ್ಣಗಳ ಆಯ್ಕೆ ಹೇಗಿತ್ತು, ಬಣ್ಣಗಳ ತಯಾರಿಕೆ ಹೇಗಿತ್ತು, ಬಣ್ಣದ ಲೇಪನ, ಲೇಪನ ಅಂತಂದರೆ ಹಚ್ಚುವ ಕ್ರಮ, ಅಲ್ಲಿ ಬಳಸಲಾದಂಥ ತಾಂತ್ರಿಕತೆ ಏನು ಮತ್ತು ಹೇಗಿತ್ತು, ಅವುಗಳು ಸಾವಿರಾರು ವರ್ಷಗಳಿಂದ ಹಾಗೇ ಉಳಿದು ಬಂದಿರೋದಕ್ಕೆ ಕಾರಣವಾದಂಥ ಸಂಗತಿಗಳಾದರೂ ಏನಿದ್ದಾವೆ, ಯಾವ್ಯಾವ ಸಂಗತಿಗಳು ನಮ್ಮ ಪೂರ್ವ ಕಲಾವಿದನ ಚಿತ್ರರಚನೆಗೆ ಪ್ರೇರಣೆಯಾಗಿರಬಹುದು, ಆತನ ಅಭಿವ್ಯಕ್ತಿಯ ಕ್ರಮ ಅಥವಾ ಶೈಲಿ ಏನೇನು, ಮತ್ತು ಅವನು ಈ ಶೈಲಿನಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡು ಬರೆದ, ಇದಕ್ಕೆ ಅವನ ಸ್ವತಂತ್ರ ಬದುಕು ಕಾರಣ ಆಯಿತಾ, ಅಥವಾ ಬೆಳೀತಾ ಇರುವಂಥ ಬುದ್ಧಿಶಕ್ತಿ ಕಾರಣ ಆಯಿತಾ, ಅಥವಾ ಪರಿಸರ ಅವನ ಮೇಲೆ ಪ್ರಭಾವವನ್ನು ಬೀರ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೊರಟಾಗ ನಮಗೆ ವಿಕಾಸದ ಜೀವಂತ ಸಾಕ್ಷಿಗಳಾಗಿ ಸಿಗೋದು ಈ ಚಿತ್ರಗಳ ವಿದ್ಯಾರ್ಥಿಗಳೇ. ಇವೇ ನಮಗೆ ಆಧಾರ, ಇವೇ ನಮಗೆ ಮೂಲ. ಹಾಗಾಗಿ ಇವುಗಳ ಅಧ್ಯಯನ ನಮಗೆ ಈ ಎಲ್ಲ ಮಾಹಿತಿಗಳನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾವು ಈ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕು ಅಥವಾ ಈ ಚಿತ್ರಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಐದನೇದಾಗಿ ಆದಿಮಾನವನ ಗುಹಾ ಚಿತ್ರಗಳ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತ ನೋಡೋದಾದರೆ, ಆದಿಮಾನವನ ಎಲ್ಲ ಚಿತ್ರಗಳು ಇದ್ದಾವಲ್ಲ ವಿದ್ಯಾರ್ಥಿಗಳೇ, ಅವೆಲ್ಲವೂ ಕೂಡ ಸಂಕೇತ ಪ್ರಧಾನವಾದಂಥ ಚಿತ್ರಗಳಾಗಿವೆ. ಅವುಗಳ ರಚನಾ ಶೈಲಿ ತುಂಬ ಸೀಮಿತವಾಗಿದೆ, ಹಾಗೆ ತುಂಬ ಸರಳವಾಗಿದೆ, ಮತ್ತು ಅತ್ಯಂತ ಕಡಿಮೆ ವಿವರಗಳ ಜೊತೆಗೆ ಚಿತ್ರಿಸುವಂಥ ಆತನ ಕೌಶಲ್ಯ ಇದೆಯಲ್ಲ, ಅದು ಇವತ್ತಿನ ಅಥವಾ ಇಂದಿನ ಅಮೂರ್ತ ಚಿಂತನೆಯನ್ನು ನಾವು ಅಂದಿನ ಆದಿಮಾನವನ ಚಿಂತನೆಯಲ್ಲಿ ಮತ್ತು ಚಿತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಅಭಿವ್ಯಕ್ತಿಸುವಂಥ ಆತನ ಸ್ವತಂತ್ರ ಬುದ್ಧಿವಂತಿಕೆಗೆ ಇದು ಸಾಕ್ಷಿಯಾಗಿದೆ. ಇದನ್ನು ನಾವು ತಿಳ್ಕೋಬೇಕು ಅಂತಂದರೆ ಈ ಚಿತ್ರವನ್ನು ಅಭ್ಯಾಸ ಮಾಡಿದಾಗ ಮಾತ್ರ ಸಾಧ್ಯ. ಆರನೇದಾಗಿ ನಮ್ಮ ಕಥಾನಾಯಕ ಆದಿಮಾನವ ಪರಿಸರ ಜೊತೆಗೆ ಹೆಚ್ಚು ಸಂಬಂಧವನ್ನು ಹೊಂದಿದ್ದಾರೆ. ಕೆಲವೊಮ್ಮೆ ಪ್ರಾಣಿಗಳು ಮತ್ತು ಆತ ಸ್ನೇಹಿತರಂತೆ ಅಥವಾ ಒಡನಾಡಿಗಳಂತೆ ಮತ್ತು ಕೆಲವೊಮ್ಮೆ ಶತ್ರುಗಳಂತೆ ಆತ ತೋರಿಸುವಂಥ ಒಂದು ಪ್ರಯತ್ನವನ್ನು ತನ್ನ ಚಿತ್ರಗಳಲ್ಲಿ ಮಾಡಿದ್ದಾನೆ. ಅವನ ಚಿತ್ರಗಳು ಕೆಲವೊಮ್ಮೆ ಪ್ರಾಣಿಗಳ ಸಾವಿನ ಸಂಕಟವನ್ನು ಚಿತ್ರಿಸಿದರೆ, ಮತ್ತೆ ಕೆಲವೊಮ್ಮೆ ಮಾನವನ ನೃತ್ಯವನ್ನು ಚಿತ್ರಿಸೋದ್ರ ಮೂಲಕ ಆತನ ಸಂತೋಷವನ್ನು ಕೂಡ ಚಿತ್ರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಆತನ ಸಂತೋಷ, ದುಃಖ, ಸಾವು, ಭಯ, ಹೀಗೆ ಎಲ್ಲ ಭಾವಾವೇಶಗಳಿದ್ದಾವಲ್ಲ, ಇವುಗಳನ್ನು ನಾವು ಗುರುತಿಸುವಂತಾಗಬೇಕು ಅಂತಂದರೆ ಅವನ ಚಿತ್ರಗಳನ್ನು ನೋಡಿದಾಗ ಅಥವಾ ಚಿತ್ರಗಳನ್ನು ಅಭ್ಯಾಸ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಏಳನೇದಾಗಿ ಆದಿಮಾನವನ ಗತ ಜೀವನ ನಮಗೆ ಅತಿ ದೊಡ್ಡ ಸಂಪತ್ತು. ಇದಕ್ಕೆ ಸುದೀರ್ಘವಾದಂಥ ಚರಿತ್ರೆ ಅಥವಾ ಹಿನ್ನೆಲೆ ಇದೆ.
ಈ ಹಿನ್ನೆಲೆಯನ್ನ, ಈ ಹಿಂದಿನ ಶ್ರೇಷ್ಠತೆಯನ್ನ ನಾವು ತಿಳ್ಕೋಬೇಕಾಗಿದೆ ಮತ್ತು ಗೌರವಿಸಬೇಕಾಗಿದೆ, ಹಾಗೆ ಕಾಪಾಡ್ಕೋಬೇಕಾಗಿದೆ. ಜೊತೆಗೆ ಪೂರ್ವಿಕರ ಬದುಕಿನ ರೀತಿ ನೀತಿಯನ್ನ ಮುಂದಿನ ಪೀಳಿಗೆಗೆ ಸಾಗಿಸುವಂತ ಹೊಣೆಗಾರಿಕೆ ಕೂಡ ನಮ್ಮ ಮೇಲಿದೆ. ಅದಕ್ಕಾಗಿ ಈ ಚಿತ್ರಗಳನ್ನ ಅಭ್ಯಾಸ ಮಾಡಬೇಕಾಗಿದೆ. ಕೊನೆಯದಾಗಿ ನಾವು ಆದಿಮಾನವನ ಚಿತ್ರಗಳನ್ನ ಯಾಕೆ ಅಭ್ಯಾಸ ಮಾಡಬೇಕು ಅಂತ ನೋಡೋದಾದ್ರೆ, ಆದಿಮಾನವ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯ ಕೃತಿಗಳನ್ನ ಚಿತ್ರಿಸಬೇಕಾದ್ರೆ ಅವುಗಳನ್ನು ಸುಲಭ ರೂಪಕ್ಕೆ ತರುವಂಥ ಒಂದು ವಿಧಾನ, ಸಂಕ್ಷಿಪ್ತಗೊಳಿಸುವಂಥ ಆತನ ಜಾಣ್ಮೆ, ಬಾಹ್ಯಕಾರಗಳ ನಿರೂಪಣೆಯನ್ನು ಮಾಡಬೇಕಾದ್ರೆ ಬಾಹ್ಯರೇಖೆಗಳ ಚಿತ್ರಣದಲ್ಲಿ ಆತ ಅನುಸರಿಸುವಂಥ ಅನುಕರಣ ಸಾಮರ್ಥ್ಯ ಮತ್ತು ಅದರ ದಾಖಲೀಕರಣದ ಸಾಮರ್ಥ್ಯವನ್ನು ನಾವು ತಿಳ್ಕೋಬಹುದಾಗಿದೆ. ಜೊತೆಗೆ ಗಣಿತ ಅಂದ್ರೇನು ಅಂತಲೇ ಗೊತ್ತಿಲ್ಲದೇ ಇರುವಂಥ ಒಂದು ಕಾಲದಲ್ಲಿ ಗಣಿತದ ಮೂಲ ಆಕಾರಗಳಾದಂಥ ವೃತ್ತ, ಚೌಕ, ಆಯತ, ಸರಳ ರೇಖೆ ಹಾಗೆ ವಕ್ರರೇಖೆಗಳನ್ನು ಇವೆಲ್ಲವನ್ನೂ ಕೂಡ ತನ್ನ ಚಿತ್ರದಲ್ಲಿ ತರುವ ಆತನ ಸ್ವತಂತ್ರ ಅಭಿವ್ಯಕ್ತಿಯ ಕ್ರಮ ಆತನ ಬುದ್ಧಿವಂತಿಕೆ ಸಾಕ್ಷಿಯಾಗಿದೆ. ಇದನ್ನು ಕೂಡ ನಾವು ತಿಳ್ಕೋಬೋದಾಗಿದೆ. ಹಾಗೆ ಚಿಕ್ಕ ಮಕ್ಕಳ ಚಿತ್ರಗಳಿಗೂ ಆದಿಮಾನವನ ಚಿತ್ರಗಳಿಗೂ ತುಂಬ ಹೋಲಿಕೆ ಇದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ, ಮನಸ್ಥಿತಿ ಕೂಡ ಇಬ್ಬರದು ಹಾಗೇ ಇದೆ. ಮುಗ್ಧತೆ ಇಬ್ಬರಲ್ಲೂ ಕೂಡ ಸಾಮಾನ್ಯವಾಗಿದೆ. ನಾವು ಆದಿಮಾನವನಲ್ಲಿ ಕಾಣುವಂಥ ಸ್ವತಂತ್ರ ಅಭಿವ್ಯಕ್ತಿಯನ್ನು ಇವತ್ತಿನ ಚಿಕ್ಕ ಮಕ್ಕಳ ಚಿತ್ರಗಳಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಈ ರೀತಿಯ ಹೋಲಿಕೆಯನ್ನು ನಾವು ಮಾಡಬೇಕಾದರೆ ಆದಿಮಾನವನ ಚಿತ್ರಗಳನ್ನು ಅಭ್ಯಾಸ ಮಾಡಿದರೆ ಮಾತ್ರ ಸಾಧ್ಯವಾಗುತ್ತೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಇದಿಷ್ಟು ಆದಿಮಾನವನ ಚಿತ್ರಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಆಗುವಂಥ ಒಂದು ಪ್ರಯೋಜನ ಆಗಿದೆ. ಮುಂದಿನ ತರಗತಿಯಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಆದಿಮಾನವನ ಚಿತ್ರಗಳು ಕಾಣಬರುವಂಥ ಸ್ಥಳಗಳು ಅಥವಾ ತಾಣಗಳು ಯಾವಿದಾವೆ ಅಂತ ನೋಡೋಣ. ಹಾಗೆ ಭಾರತದಲ್ಲಿ ನಾವು ಗುರುತಿಸುವಂಥ ಆದಿಮಾನವನ ಚಿತ್ರಕಲೆಗಳು ಕಾಣಬರುವಂಥ ಸ್ಥಳಗಳು ಯಾವಿದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಇತಿಹಾಸ ಪೂರ್ವ ಕಾಲಘಟ್ಟದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಆದಿಮಾನವನ ಚಿತ್ರಕಲೆ ಹೇಗೆ ಬೆಳೆದು ಬಂತು ಅನ್ನೋದನ್ನು ಕೂಡ ನಾವು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ವಿದ್ಯಾರ್ಥಿಗಳು.